ಅಡ್ಗಿ ಮಾಡಕ್ಕ ಕೊಡುವಲ್ಲ ಅಲ್ಲಿ ನೋಡ್ರಲ್ಲಿ, ಅಲ್ಲಿ ಹೋಗಿ ಏರ್ ಕೂತಾನು ಮಸ್ತ್ ಎಕ್ದಮ್. ನಂಗೆ ಯಾವ್ದು ಕೆಫೆ ಒಳಗ್ ಕೂತಂಗ ಅನ್ಸಂಗತೈತೆ. ಸೊ ಹಿಂಗಾಗಿ ಫೈನಲಿ ನಿನ್ನೆ ಅವರು ನನಗಾಗಿ ಒಂದು ಸೊಲ್ಯೂಷನ್ ಹುಡ್ಕ್ಯಾಡ್ ತೆಗೆದ್ರು. ಏ ನಿನ್ನೆ ಅದೇ ಹಣ ಹತ್ತನ್ರಲ್ಲ, ನೀವ್ ಅಂಟಸ್ರಿ ಹೋಗಿತ್ತು ಹೋಗಿತ್ತ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗ ಇದ್ದೀರಿ? ಆರಾಮಿದ್ದೀರಣ್ಣ? ಎಲ್ಲಾರು ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ಡೇ ವ್ಲಾಗ್ ಶುರು ಮಾಡೋಣ. ಸೊ ಆಕ್ಚುಲಿ ಈಗ ಸಾನ್ವಿಡೆನ್ ಸ್ಕೂಲ್ ಐತಲ್ಲ, ಅದು ಇವತ್ತು ಮಧ್ಯಾಹ್ನ ಐತಿ. ಸಿ ಬಿ ಎಸ್ ಸಿ ಎಕ್ಸಾಮಿನೇಷನ್ ಪ್ರಕಾರ ಅಗ್ಗಿದೇನ್ ಇರ್ತೈತಂದ್ರ ಸ್ಕೂಲ್ ಒಂದೊಂದ್ ದಿನ ಮುಂಜಾನೆ ಇರ್ತೈತಿ, ಒಂದೊಂದ್ ದಿನ ಮಧ್ಯಾಹ್ನ ಇರ್ತೈತಿ. ಸೊ ಅವ್ರ ರೆಗ್ಯುಲೇಷನ್ಸ್ ಪ್ರಕಾರ ಇವತ್ತು ಮಧ್ಯಾಹ್ನ ಐತಿ. ಹಿಂಗಾಗಿ ಈಗ ಫಸ್ಟ್ ನಾನು ಸ್ಕೂಲಿಗೆ ಕಳಿಸೋದೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಸ್ವಲ್ಪ ಎಲ್ಲ ಆಕೆ ಟೈಮ್ ಟೇಬಲ್ ಚೆಕ್ ಮಾಡಬೇಕು, ಆಕೆಗೆ ಟಿಫಿನ್ ತುಂಬಿ ಕೊಡಬೇಕು, ಆಕಿನ ಫ್ರೆಶ್ ಮಾಡಿ ಯೂನಿಫಾರ್ಮ್ ಅದು ಹಾಕಿ ಆಕೆಗೆ ಸ್ಕೂಲಿಗೆ ಕಳಿಸ್ನಂದ್ರೆ ಒಂದು ಇಂಪಾರ್ಟೆಂಟ್ ಮೇಜರ್ ಪಾರ್ಟ್ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ನಾನು ನೆಕ್ಸ್ಟ್ ಎಲ್ಲ ಕೆಲಸ ಬೆನ್ ಹತ್ತಬೇಕು. ಸೊ ಚಲೋ, ಇವತ್ತಿನ ಏನೇನು ಕೆಲಸ ಐತಿ ಇವತ್ತಿನ ದಿನ ಶುರು ಮಾಡೋಣ. ಪಟ್ ಪಟ್ ತಿನ್ ಸ್ಕೂಲ್ ಟೈಮ್ ಆಗತ್ತೈತಿ. ನೋಡಿಲ್ಲ ಕೇಳಿಲ್ಲ, ಊಟ ಮಾಡೋ ಮುಂದೆ ಮುಖ ಹೆಂಗಿಡುದು? ಹೆಂಗಿಡುದು ಊಟ ಮಾಡೋ ಮುಂದೆ ಮುಖ ಸ್ಮೈಲಿ? ನೋಡಿಲ್ಲ, ನಿನ್ನೆ ಒಬ್ರು ನಮ್ಮ ವ್ಯೂವರ್ ಅಂಟಿ ಕೇಳಾಕತ್ತಾರ, ಸಬ್ಸ್ಕ್ರೈಬರ್ ಅಂಟಿ, ಸಾನುಗ 7 ಇಯರ್ಸ್ ಕಂಪ್ಲೀಟ್ ಆಯ್ತು, ಇನ್ನಾದರೂ ಸಾನುಗ್ ನೀವ ಊಟ ಮಾಡಿಸ್ತೀರೇನ, ಹಾಕಿದಾಗಿ ಊಟ ಮಾಡ್ಬೇಕು ಆ್ಯಕ್ಚುಲಿ ಅಂತ ಕೇಳತ್ತಾರ. ಸೊ ನೀವು ಒಬ್ರು ಕೇಳಿರಿ, ಹಂಗೇನಿಲ್ಲ, ಡೈಲಿ ರೆಗ್ಯುಲರ್ಲಿ ನಮ್ಮ ಸಾನು ತನ್ನ ಊಟ ಮಾಡ್ತಾಳು, ನಾಯನಕ್ಕಿಗೆ ಉಣಿಸಂಗಿಲ್ಲ. ಬಟ್ ಯಾವಾಗರ್ರೆ ಆಕಿಗ ಸೇರಲ್ದ ಈ ಕೈ ಇಲ್ಲಿ ಹಿಂಗಿಡೋದು ಸೇರಲ್ದ. ಸೊ ಆಕಿಗ ಮಸ್ತ್ ಸೇರಲ್ದ ಅಡ್ಗೆ ಮಾಡಿರ್ತಾನಲ್ಲ, ಆ ದಿನ ಒಂದು ಸ್ವಲ್ಪ ಫೋರ್ಸ್ ಮಾಡಿ ಒಂದು ಸ್ವಲ್ಪ ಉಣಿಸ್ಬೇಕಾಗ್ತತಿ, ಆಮೇಲೆ ಆಕಿಗೆ ಆರಾಮ ಇಲ್ದಾಗ ಅಷ್ಟ ಹೌದಿಲ್ಲ. ಅದರ್ವೈಸ್ ಎಲ್ಲ ರೆಗ್ಯುಲರ್ಲಿ ತಂತ ಉಂತಾಳಕ್ಕೆ ಹೌದಿಲ್ಲ. ನಡು ನಡು ಬಹಳಷ್ಟು ಜನ ನನಗ ಕಮೆಂಟ್ಸ್ ಒಳಗೆ ಕೇಳ್ತಿರ್ತೀರಿ ಕಿ ಚಿಕ್ಕಗ್ ನೀವು ಇನ್ನೂ ಆದ್ರೂ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರೇನ ಅಥವಾ ಇನ್ ಸ್ಟಾಪ್ ಅದು ಮಾಡಿರೇನ ಅಂತ ಕೇಳ್ತಿರ್ತೀರಿ. ಸೊ ಇಲ್ಲ, 9 ಸ್ಟಾಪ್ ಅದು ಏನು ಮಾಡಿಲ್ಲ, ಇನ್ನು ಆದ್ರೂ ನಾನು ಚಿಕ್ಕಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತೀನಿ. ಮತ್ತೆ ಆಫ್ಟರ್ ಡೆಲಿವರಿ ಹೆಂಗ್ ಇರ್ತೈತಿ ಅಂದ್ರೆ ಒಂದ್ 6 ತಿಂಗಳರೆ ಬಹಳ ಇಂಪಾರ್ಟೆಂಟ್ ಇರ್ತಾವ ಬ್ರೆಸ್ಟ್ ಫೀಡಿಂಗ್ ಆಗಿ, ಯಾಕಂದ್ರೆ ನಮ್ ಬೇಬಿದ ಸರ್ವೈವಲ್ ಅನ್ನ ನಮ್ ಬ್ರೆಸ್ಟ್ ಮಿಲ್ಕ್ ಮೇಲೆ ಡಿಪೆಂಡ್ ಇರ್ತೈತಿ. ಬಟ್ ಈಗ ರೀಸೆಂಟ್ಲಿ ಏನಾಗೈತಂದ್ರೆ ಬಹಳಷ್ಟು ಜನ ಬಹಳಷ್ಟೆಲ್ಲ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಜನರಿಗೆ ಏನಾಗ್ತೈತಂದ್ರೆ ಮಿಲ್ಕ್ ಫ್ಲೋ ಕರೆಕ್ಟ್ ಆಗಿ ಬರಂಗಿಲ್ಲ, ಅಥವಾ ಬೇಬಿಗೆ ಎಷ್ಟು ಬೇಕಷ್ಟು ಸಫಿಷಿಯಂಟ್ ಹಾಲು ಬರಂಗಿಲ್ಲ. ಆಮೇಲೆ ಬಹಳಷ್ಟು ಜನ ವರ್ಕಿಂಗ್ ಇರ್ತಾರು, ಸೊ ಅವ್ರಿಗೆ ಬೇಬಿನ ಮನೆಯಾಗ ಬಿಟ್ಟು ವರ್ಕ್ ಗರೆ ಹೋಗೋದಿರ್ತೈತಿ. ಸೊ ಆ ಟೈಮ್ ಹೆಂಗಪ್ಪ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದು ಅಂತಾನು ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡ್ತೈತಿ. ಈವನ್ ನಾವೆಲ್ಲ ಹೌಸ್ ವೈಫ್ಸ್ ಮನೆಯಾಗಿದ್ರು ಒಮ್ಮೆಮ್ಮೆ ಸಿಚುವೇಶನ್ ಹಿಂಗ್ ಬರ್ತೈತಿ, ಪರಿಸ್ಥಿತಿ ಹಿಂಗ್ ಬರ್ತೈತಿ ಕಿ ಲಾಂಗ್ ಅವರ್ಸ್ ತನಕ ಬೇಬಿನ ಮನೆಯಾಗ ಬಿಟ್ಟು ನಾವು ಹೊರಗೆ ಹೋಗ್ಬೇಕಾಗ್ತೈತಿ. ಸೊ ಆವಾಗ ಹೆಂಗಪ್ಪ ಇಷ್ಟೊತ್ತು ಬೇಬಿನ ಹಂಗ ಹೆಂಗ್ ಬಿಡುದು, ಸೊ ಹೆಂಗಪ್ಪ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದು ಅಂತ ಹಿಂಗೆಲ್ಲ ಪ್ರಶ್ನೆ ಬರ್ತಾವು. ಸೊ ಆ ಟೈಮ್ನಾಗ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ ನೀವು ಬ್ರೆಸ್ಟ್ ಪಂಪ್ ಅನ್ನ ಯೂಸ್ ಮಾಡಬಹುದು. ಸೊ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಲವ್ಲಾಕ್ ಆಡೋರ್ ಇಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಯೂಸ್ ಮಾಡ್ತೀನಿ. ಇದು ಇಲೆಕ್ಟ್ರಿಕ್ ಬರ್ತೈತಿ ಮತ್ತೆ ಬಹಳ ಚಲೋ ಐತಿ. ಲವ್ಲಾಕ್ ಆಡೋರ್ ಇಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಇದು ಬ್ರೆಸ್ಟ್ ಮಿಲ್ಕ್ ಗ ಜೆಂಟಲ್ ಮತ್ತು ಇಫೆಕ್ಟಿವ್ ಎಕ್ಸ್ಪ್ರೆಷನ್ ಕೊಡ್ತೈತಿ. 1 ವರ್ಷದ ವಾರಂಟಿ ಬರ್ತೈತಿ. ಇದ್ರೊಳಗ 2 ಫೇಸ್ ಆಪರೇಷನ್ ಬರ್ತಾವು, ಒಂದು ಮಸಾಜ್ ಮತ್ತು ಒಂದು ಎಕ್ಸ್ಪ್ರೆಷನ್. ಪ್ರತಿ ಮೋಡ್ ಅಡ್ಜಸ್ಟ್ಮೆಂಟ್ ಪ್ರಕಾರ 9 ಲೆವೆಲ್ ಇಂಟೆನ್ಸಿಟಿ ಬರ್ತೈತಿ. ವಿತ್ ಸ್ಮಾರ್ಟ್ ಮೆಮರಿ LCD ಡಿಸ್ಪ್ಲೇ ಐತಿ, ಫುಲ್ ಡಿಜಿಟಲ್ ಟಚ್ ಸ್ಕ್ರೀನ್ ಐತಿ. ಇದಕ್ಕ ಸಾಫ್ಟ್ ಸಿಲಿಕಾನ್ ಮಸಾಜ್ ಕೂಷನ್ ಇರೋದ್ರಿಂದ ಕಂಫರ್ಟ್ ಎನ್ಶೋರ್ ಮಾಡ್ತೈತಿ. ಕ್ಲೋಸ್ಡ್ ಪಂಪಿಂಗ್ ಸಿಸ್ಟಮ್ ಇರೋದ್ರಿಂದ ಸಕ್ಷನ್ ಟ್ಯೂಬ್ ಒಳಗ ವಾಪಸ್ ಹಾಲು ಹೋಗಂಗಿಲ್ಲ, ಹಿಂಗಾಗಿ ಈ ಎಲೆಕ್ಟ್ರಿಕ್ ಮಷಿನ್ ಕೆಡಂಗಿಲ್ಲ ಮತ್ತು ಹಾಲು ಚಲೋ ಉಳಿತಾವು, ಹಾಲು ಕೆಡಂಗಿಲ್ಲ. ಇದಕ್ಕ ಎಲೆಕ್ಟ್ರಿಕ್ ಮತ್ತು ಇನ್ಬಿಲ್ಟ್ ರಿಚಾರ್ಜಬಲ್ ಬ್ಯಾಟ್ರಿ, ಈ ರೀತಿ ಡ್ಯುಯಲ್ ಪವರ್ ಆಪ್ಷನ್ ಬರ್ತೈತಿ. ಲವ್ಲಾಕ್ ಆಡೋರ್ ಇಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಹೆಂಗಿತ್ತು ಅಂತ ನೋಡಿದ್ರಲ್ಲ. ಸೊ ಯಾರಿಗಾದ್ರೂ ಮಿಲ್ಕ್ ಫ್ಲೋ ಸರಿಯಾಗಿ ಬರಂಗಿಲ್ಲ ಅಂತವ್ರು ಖಂಡಿತ ಒಂದ್ಸರ್ತಿ ಈ ಪ್ರಾಡಕ್ಟ್ ಅನ್ನ ಟ್ರೈ ಮಾಡಿ ನೋಡ್ರಿ, ಬಿಕಾಸ್ ಇದರಿಂದ ಮಿಲ್ಕ್ ಫ್ಲೋನು ಇಂಪ್ರೂವ್ ಆಗ್ತೈತಿ. ಮತ್ತೆ ಈಗ ಸದ್ಯ ಸ್ಪೆಷಲಿ ಯಾರ ನ್ಯೂ ಮಾಮ್ಸ್ ಅದೀರಿ ಅಥವಾ ಪ್ರೆಗ್ನೆಂಟ್ ಐತಿ, ಡಿಲೆವರಿ ಅಗ್ದಿ ಸಮೀಪ ಬಂದೈತಿ, ಇನ್ನೇನು ಹಡಾವ್ರ ಅದೀರಿ ಅಂತವ್ರು ಈ ಪ್ರಾಡಕ್ಟ್ ಬಹಳ ಯೂಸ್ಫುಲ್ ಐತಿ ಅಂತ ಹೇಳ್ತೀನಿ. ನಿಮ್ಮಂತೆ ಇರಬೇಕು ಅಂತ ಹೇಳ್ತೀನಿ, ಬಿಕಾಸ್ ಇಮರ್ಜೆನ್ಸಿ ಟೈಮ್ನಾಗ ಪಟ್ ಅಂತ ಯೂಸ್ ಮಾಡಿದ್ವಿ ಅಂದ್ರೆ
ನಮ್ ಬೇಬಿಗ ಮತ್ ನಮಗ ಇಬ್ರಿಗೂ ಹೆಲ್ಪ್ಫುಲ್ ಆಗ್ತತಿ. ಮತ್ತ ಬೇಬಿಗೊಂದ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ನಮಗೂ ಒಂದ್ ಟೆನ್ಷನ್ ಫ್ರೀ ಆದಂಗ ಆಗ್ತತಿ. ಬೇಬಿದ್ ಹೊಟ್ಟೆ ತುಂಬತ್ತಲ್ಲ ಸಾಕಪ್ಪ ಅನ್ನೋರ್ಗತ್ಲೆ ಆಗ್ಬಿಡ್ತತಿ. ಸೊ ಅದಕ್ಕಾಗಿ ಈ ಪ್ರಾಡಕ್ಟ್ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಐತಿ. ಹಿಂಗಾಗಿ ಒಂದ್ಸರ್ತಿ ನೀವು ಖಂಡಿತ ಟ್ರೈ ಮಾಡಿ ನೋಡ್ರಿ, ಮತ್ ನಿಮ್ ಹಂತೆ ಕಿಟ್ಕೋರಿ. ಬಿಕಾಸ್ ಇಮರ್ಜೆನ್ಸಿ ಟೈಮ್ಕ ನಮ್ ಹಂತೆ ಕಿತ್ತಂದ್ರೆ ಪಟ್ಟಂತ ಯೂಸ್ ಮಾಡಕ್ ಬರ್ತೈತಿ. ಸೊ ಮತ್ತೆ ಯಾರಾದ್ರೂ ನಿಮ್ ಆಜು ಬಾಜುನು ಪ್ರೆಗ್ನೆಂಟ್ ಲೇಡೀಸ್ ಇದ್ರು, ಅಥವಾ ನ್ಯೂಲಿ ಮದರ್ಸ್ ಆಗಿದ್ರು, ಅಥವಾ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಏನಾದ್ರೂ ಈ ರೀತಿ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಿದ್ರು, ಬೇಬಿಗೆ ಅದು ಸಕ್ ಮಾಡಕದು ಪ್ರಾಬ್ಲಮ್ ಆಗ್ತತಿ ಒಮ್ಮೆ, ಆ ರೀತಿ ಏನಾದ್ರೂ ಇತ್ತಂದ್ರ ಈ ಪ್ರಾಡಕ್ಟ್ ಅನ್ನ ನೀವು ಆಸ್ ಅ ಸಜೆಷನ್ ಅಂತ ಅವ್ರಿಗೂ ಸಜೆಸ್ಟ್ ಮಾಡಬಹುದು. ಈ ಪ್ರಾಡಕ್ಟ್ ಅದ ಲಿಂಕ್ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಸೊ ಒಂದ್ಸರ್ತಿ ಖಂಡಿತ ಚೆಕ್ ಮಾಡ್ರಿ ಮತ್ತೆ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ನಾನು ಈಗ ಜಸ್ಟ್ ಅನ್ನ ಸ್ಕೂಲಿಗೆ ಹೋದ್ಲು, ಅಂದ್ರೆ ಒಂದು 15-20 ನಿಮಿಷ ಆಯಿತು. ಅಕ್ಕಿನ ಕಳಿಸಿ ಬನ್ನಿ. ಆಮೇಲೆ ಚಿಕ್ಕಗ ಜಸ್ಟ್ ಈಗ ಮಲಗಿಸಿದ್ನಿ. ಆ್ಯಕ್ಚುಲಿ ಚಿಕ್ಕಗ ಊಟ ಮಾಡಿ ಮಲಗಿಸ್ಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಹಿಂಗಾಗಿ ಮುಂಜಾನೆ ಅಲ್ಲ ಆಗಳೆ ಜಲ್ದಿನ ನಾನು ಆ್ಯಕ್ಚುಲಿ ಕುಕ್ಕರ್ ಹಚ್ಚಿ ಅವನಿಗೆ ಅನ್ನ ರೆಡಿ ಮಾಡಿದ್ನಿ. ನಾನು ಮಧ್ಯಾಹ್ನ ಅವನಿಗೆ ಜನರಲಿ ಮೆತ್ತಗೆ ಅನ್ನ ಮಾಡಿ ಬಿಸಿ ಬಿಸಿ ಅನ್ನ ಉಣಿಸ್ತೀನಿ. ಬಟ್ ಅವ್ನು ಭಾಳ ಜೋರು ನೀತಿಗೆ ಬಂದಿದ್ದ. ಅಂದರೆ ನಾನು ಉಣಿಸು ಅಷ್ಟು ಪೇಷನ್ಸ್ನು ಅವ್ನ ಕಡೆ ಇರಲಿಲ್ಲ. ಹಂಗೆ ಭಾಳ ನಿದ್ದೆ ಕಂಡಾಗಿದ್ದಾಗ ನಾನು ಜಬರ್ದಸ್ತಿ ಮಾಡಕ್ಕೆ ಹೋದ್ನಿ ಅಂದರೆ ಏನಾಗ್ತೈತಿ ಅಂದರೆ ಈ ಕಡೆ ಅವನಿಗೆ ನಿದ್ದೆ ಬಂದಿರ್ತೈತಿ, ಹಿಂಗಾಗಿ ಕಿರಿಕಿರಿ ಆದಂಗೆ ಆಗ್ತೈತಿ. ಮತ್ತು ಈ ಕಡೆ ಅವ್ನು ಚಂದಂಗೆ ಊಟನೂ ಮಾಡಂಗಿಲ್ಲ. ಸೊ ಎರಡೂ ಕೆಲಸ ಕೆಡ್ತಾವ ಅಂತ ಸರಳ ನಾನು ಅವ್ನಿಗೆ ಹೋಗಿ ಮಲಗಿಸಿ ಬನ್ನಿ ಮಲ್ಕೊಂಡನು. ಸೊ ಈಗ ಎದ್ದ ಮೇಲೇನು ಊಟ ಮಾಡಿಸ್ಬೇಕು. ಸೊ ಈಗ ನಾನು ಕಿಚನ್ಗೆ ಬಂದೀನಿ, ಕಾಯಿಪಲ್ಲೆ ಮಾಡಬೇಕು, ಬಾಕಿ ಎಲ್ಲ ರೆಡಿ ಆಗೈತಿ. ಹೋಳಿನೂ ಇಟ್ಟಿದ್ನಿ, ಸಾನು ಸ್ಕೂಲ್ ಟೈಮ್ ಆಯಿತು ಅಂತ ಹಂಗೆ ಟೊಮೆಟೊ ಅಷ್ಟು ಹೊಳೆದು ಉಳ್ದೈತಿ. ಅಕ್ಕಿನ ಬಿಟ್ಟು ಬಂದು ಕಂಟಿನ್ಯೂ ಮಾಡ್ರಾಯ್ತು ಅಂತ ಹೇಳಿ ಹಂಗೆ ಸ್ಟಾರ್ಟ್ ಮಾಡಿದ್ನಿ. ಇಲ್ಲ ಏನು ಮಾತಾಡೋದ ನಂಗೆ ತಿಳಿಯತ್ತೆ. ಆ್ಯಕ್ಚುಲಿ ಟೊಮೆಟೊ ಅಷ್ಟೇ ಬಿಟ್ಟು ಹೋಗಿದ್ನಿ. ಹಿಂಗೆ ಯಾಕೆ ಆಗಕತ್ತೈತಿ ಅಂದ್ರೆ ನನಗೂ ಈಗ ಕರೆ ಹೇಳ್ಬೇಕಂದ್ರೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಜೋರು ನಿದ್ದೆ ಬಂದೈತಿ. ಜನ್ರಲಿ ನಾನು ಮಧ್ಯಾಹ್ನ ಒಟ್ಟ ಮಲ್ಕೊಳ್ಳಂಗಿಲ್ಲ, ನನಗದು ಹ್ಯಾಬಿಟು ಇಲ್ಲ ಮಧ್ಯಾಹ್ನ. ಯಾಕಂದ್ರೆ ಸಾನು ಚಿಕ್ಕು ಇರೋತಾರು, ಹಿಂಗಾಗಿ ನನಗೇನು ಮಲ್ಕೊಳ್ಳೋಕೆ ಸಿಗಂಗೂ ಇಲ್ಲ. ಮತ್ತು ಅದು ಮೊದಲಿಂದ ಒಂದು ಏನೂ ಗೊತ್ತಿಲ್ಲ, ಅದು ಮಧ್ಯಾಹ್ನ ಏನು ನನಗೆ ಅಷ್ಟು ನಿದ್ದೆ ಬರಂಗಿಲ್ಲ. ಬಟ್ ನಿನ್ನೇನಾಗೈತಿ ಅಂದ್ರೆ ಒಂದು ನಿಮಿಷ ಟ್ರೈಪಾಡ್ಗೆ ಹಾಕಿ ಮಾತಾಡ್ತೀನಿ. ಹಾಂ, ಸೊ ನಿನ್ನೆ ಏನಾಯಿತು ಅಂದ್ರೆ ಸಂಜೀಕ ಚಿಕ್ಕು ಸಡನ್ಲಿನ ಅವನಿಗೇನು ನಿದ್ದೆ ಬಂತು, ಹಿಂಗಾಗಿ ಜಲ್ದಿ ಮಲ್ಕೊಂಬಿಟ್ಟ. 7:30 ಅಂದ್ರೆ ಮಲ್ಕೊಂಬಿಟ್ಟ. ಆಮೇಲೆ ಎಳ್ಳೇ ಇಲ್ಲ. ನಾನು ಆಮೇಲೆ 8:09 ಅದು ಹೇಳ್ತಾನೆ ತಗೋ ಅಂತ ಅನಿಸಿತ್ತು, ಬಟ್ ಎಳ್ಳೇ ಇಲ್ಲ. ಹಿಂಗಾಗಿ ರಾತ್ರಿ 3 ಗಂಟೆಗೆ ಎದ್ದು ಕೂತ. ಯಾಕಂದ್ರೆ 7 ಗಂಟೆಗೆ ಮಲ್ಕೊಂಡಿದ್ದ, 3 ಗಂಟೆ ತನಕ ಅವನ ನಿದ್ದೆ ಕಂಪ್ಲೀಟ್ ಆಯಿತು. ಹಿಂಗಾಗಿ 3 ಗಂಟೆಗೆ ಎದ್ದು ಕೂತಾವ. ನಶಿಕ್ನಾಗ 6:30 ತನ ಫುಲ್ ಫ್ರೆಶ್ ಫುಲ್ ಹೆಸರಿದ್ದ. ಟಿವಿ ನೋಡು, ಸೈಕಲ್ ಆಡು, ಘೋಡ ಆಡು, ಹಿಂಗೆಲ್ಲ ಮಾಡಕತ್ತ, ಎಲ್ಲ ಆಟಂಕಿ ಹರಿದ ರಾತ್ರಿ ಬರ ತನಕ. ಹಿಂಗಾಗಿ ಅವ್ನು ನೋಡ್ಬೇಕಲ್ಲ, ಹಿಂಗಾಗಿ ನಾನು ಎದ್ನಿ. ನನಗೂ ರಾತ್ರಿ 3 ಗಂಟೆದಿಂದ 6:30 ತನ ನಶಿಕ್ನಾಗ 6:30 ತನ ನಿದ್ದೆನ ಆಗಿಲ್ಲ. ಆಮೇಲೆ 6:30 ಆಯಿತು, ಅದ್ರ ಮುಂದೆ ನಾನು ಹಾಫ್ ಆನ್ ಅವರ್ ಒಂದು 7 ಗಂಟೆ ತನ ಅಷ್ಟು ರೆಸ್ಟ್ ಮಾಡಿದ್ದು. ಆಮೇಲೆ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಆಗ್ತಾವ, ಹಿಂಗಾಗಿ ಮಲ್ಕೊಲೇ ಇಲ್ಲ. ಹಿಂಗಾಗಿ ಈಗ ನನಗೂ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ನಿದ್ದೆ ಬರಾಗತ್ತೈತಿ. ಸೊ ಪಟಾಪಟ ಕಾಯಿಪಲ್ಲೆ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅವ್ ಮಲ್ಕೊಳ್ಳೋದ್ರೊಳಗಾರೆ ನಾನು ಮಲ್ಕೊಂಡು ಹೇಳ್ಬೇಕು. ಅದರ್ವೈಸ್ ಅವ್ ಎದ್ದ ಅಂದ್ರೆ ಮತ್ತೆ ನನಗೆ ಸಿಗಂಗೇ ಇಲ್ಲ. ಸೊ ಪ್ಲಾನ್ ಅವರೇ ಐತಿ, ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು, ಪಟಾಪಟ ಅಡ್ಗೆ ಮಾಡಿ ಅಂತ ನೋಡೋಣ ಇನ್ನೇನೇನು ಆಗ್ತೈತಿ. ಚಿಕ್ಕು ಸೈಕಲ್ ಆಡಕತ್ತಾನು. ಓಟ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ಬೇಕೇನದು ಹೇಳತ್ತಾನು. ಯಾವ್ದು ಹಚ್ಚೋದನ್ನೋದ ಅಲ್ಲಿ ಸೆಲೆಕ್ಟ್ ಮಾಡಿ ಹೇಳ್ತಾನೋ ನಿಮಗೆ, ಕೈ ಮಾಡಿ ಮಾಡಿ ಯಾವ್ದು ಹಚ್ಚೋದತ್ ಹೇಳ್ತಾನೋ. ವಾವ್, ಹಿಂಗಾಡುದನಿ ಸೈಕಲ್. ಅಯ್ಯೋ, ಏನ್ ಬಿತ್ತದು ಹಿಂಗಾಡುದು? ತಗೋ ರಿಮೋಟ್ ತಗೋ. ಸೈಕಲ್ ಹಿಂಗಾಡುದ ಚಿಕ್ಕು?
ಸ್ವಲ್ಪ ರೆಸ್ಟ್ ತಗೊಂಡು ಎದ್ನಿ. ಆಕ್ಚುಲಿ ಭಾಳ ಟೈಯರ್ಡ್ ಆಗಿತ್ತು, ಒಂದು ಸ್ವಲ್ಪ ರೆಸ್ಟ್ ಬೇಕಾ ಬೇಕು ಅನ್ನೋರ್ಗತ್ಲೆ ಆಗಿಬಿಟ್ಟಿತ್ತು. ಹೆಂಗೂ ಚಿಕ್ಕನು ಮಲ್ಕೊಂಡಿದ್ದ, ನಂದೂ ಎಲ್ಲ ಅಡುಗೆ ಕಂಪ್ಲೀಟ್ ಆಗಿತ್ತು. ಪಟಾಪಟ ಕಾಯಿಪಲ್ಲೆ ಅಷ್ಟು ಒಗ್ಗರಣೆ ಹಾಕಿ ಊಟ ಮಾಡಿ ಒಂದು ಸ್ವಲ್ಪ ಮಲ್ಕೊಂಡೆದ್ನಿ. ಬಾಡಿ ಯಾವಾಗ ರೆಸ್ಟ್ ಬೇಕಂತ ಅನಿಸ್ತತ್ತಲ್ಲ ಅವಾಗ ರೆಸ್ಟ್ ಕೊಟ್ಟು ಎದ್ದು ಅಂದ್ರೆ ಅದೊಂದು ಎನರ್ಜಿ ಬೇರೆನೇ ಇರ್ತತಿ. ಬಟ್ ಖರೆ ಹೇಳ್ಬೇಕಂದ್ರೆ ನನಗಂತೂ ಈಗ ಸದ್ಯ ಸಿಚುವೇಶನ್ ಒಳಗೆ ನಿದ್ದೆ ಅಂದ್ರೆ ಅಪರೂಪ ಆಗೈತಿ. ಬಿಕಾಸ್ ಎಲ್ಲಾನು ಚಿಕನ್ ರುಟೀನ್ ಮೇಲೆ ಡಿಪೆಂಡ್ ಆಗ್ತೈತಿ. ನನ್ನ ಕೆಲಸ ಮುಗಿದ ತನಕ ಅವ್ನು ಮಲ್ಕೊಂಡು ಎದ್ದಿರ್ತಾನು, ಮತ್ತು ಅವ್ನು ಮಲ್ಕೊಂಡಾಗ ನಾನು ಮಲ್ಕೋಬೇಕು, ನಾನು ರೆಸ್ಟ್ ತೊಗೋಬೇಕು ಅಂದ್ರೆ ಅದು ಪಾಸಿಬಲ್ ಆಗಂಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ನನ್ನ ಕೆಲಸ ನಡೆದಿರ್ತಾವೆ. ಬಟ್ ಒಮ್ಮೊಮ್ಮೆ ಬಾಡಿಗೆ ರೆಸ್ಟ್ ಬೇಕು ಅಂದ್ಕೊಳ್ಳೆ ಅವಾಗ ಎಲ್ಲ ಬಿಟ್ಟು ಮಕ್ಕೋಬೇಕಾಗ್ತೈತಿ. ಸೊ ಚಿಕ್ಕು ಅಂತೂ ಚಿಕ್ಕಗೂ ಫ್ರೆಶ್ ಮಾಡೀನಿ, ಹೊರಗೆ ಆಟ ಆಡಕತ್ತಾನು. ಓನ್ ಮಾಡತ್ತೀರಿ ಚಿಕ್ಕು? ಹೆಂಗ ರೈಮ್ಸ್ ಎಂಜಾಯ್ ಮಾಡತ್ತೀರಿ? ರೈಮ್ಸ್ ಎಂಜಾಯ್ ಮಾಡತ್ತೀರಿ ನೀವು? ಹೆಂಗ್ ಮಾಡೋದು? ಇದು ಕಿಚನ್, ಮತ್ತ ಕಿಚನ್ ಸೈಡ್ ಫ್ರಿಡ್ಜ್ ಸೈಡ್ ಏನಿದ ಓಪನ್ ಡೋರ್ ಕಾಣಿಸ್ತೈತಲ್ಲ, ಇದು ಯುಟಿಲಿಟಿ ಏರಿಯಾಕ್ ಹೋಗ್ತೈತಿ ಈ ಕಡೆ ಹೊರಗೆ ಬಂದ್ವಿ ಅಂದ್ರ. ಬಟ್ ಇದು ಕಿಚನ್ದೇನಿದ, ಸಾರಿ ಕಿಚನ್ ಅಲ್ಲ, ಯುಟಿಲಿಟಿ ಬಾಕ್ಲ್ ಏನೈತಲ್ಲ, ಇದನ್ನ ನಾವು ಹೋಲ್ ಡೇ ಅಷ್ಟ ಓಪನ್ ಇಡ್ಬಹುದು. ಸಂಜೆಗೆ ಓಪನ್ ಇಡಕ್ ಬರಂಗಿಲ್ಲ, ಯಾಕಂದ್ರೆ ಸಂಜೆಗೆ ಓಪನ್ ಇಟ್ಟಿವಿ ಅಂದ್ರೆ ಸೊಳ್ಳಿ ಹಲ್ಲಿ ಅವೆಲ್ಲ ಒಳಗೆ ಬರೋ ಪಾಸಿಬಿಲಿಟೀಸ್ ಇರ್ತೈತಿ. ಹಿಂಗಾಗಿ ಅದನ್ನ ಸಂಜೆಗೆ ನಾವು ಓಪನ್ ಇಡ್ತಾ ಇರಲಿಲ್ಲ. ಬಟ್ ಈಗ ಸದ್ಯ ಇಷ್ಟು ಬಿಸಿಲೈತಲ್ಲ, ಇಷ್ಟು ಬಿಸಿಲೈತಲ್ಲ, ಲಿಟ್ರಲಿ ವಿಂಡೋಸ್ ಮತ್ತ ಡೋರ್ಸ್ ಓಪನ್ ಇಡ್ಲಿಲ್ಲ ಅಂದ್ರೆ ಒಳಗೆ ಒಂಥರ ಕುದಿ 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 ಆದಂಗೆ ಆಗ್ತತಿ. ಹಿಂಗಾಗಿ ನಾನು ಸಂಜೆಕ್ರಿ ನನಗೆ ಬಾಗ್ಲ ಓಪನ್ ಬೇಕು. ಮತ್ತು ಮನೆ ಒಳಗೆ ಗಾಳಿ ನ್ಯಾಚುರಲ್ ಏರ್ ಎಷ್ಟು ಓಡಾಡ್ಕೋತಾ ಇರ್ತೈತಲ್ಲ ಅಷ್ಟು ಚಲೋ ಇರ್ತೈತಿ. ಸೊ ಹಿಂಗಾಗಿ ಇಲ್ಲೊಂದು ಜಾಳಗಿ ಬಾಗ್ಲ ಆವಾಗ ಮಾಡಿಸ್ಬೇಕಾಗಿತ್ತು, ನಾವು ನೆಟ್ ಬಾಗ್ಲ ಹಾಕಬೇಕಾಗಿತ್ತು ಅಂತ ಹಿಂಗೆ ಬರೀ ಡೈಲಿ ಅದನ್ನ ಕೇಳ್ತಿದ್ದೀನಿ. ಸೊ ಹಿಂಗಾಗಿ ಫೈನಲಿ ವಿನಯ್ರು ನನಗಾಗಿ ಒಂದು ಸೊಲ್ಯೂಷನ್ ಹುಡ್ಕ್ಯಾಡ್ ತೆಗೆದ್ರು, ಇದನ್ನ ಆನ್ಲೈನ್ ಆರ್ಡರ್ ಮಾಡೋರು. ಇದು ಆ್ಯಕ್ಚುಲಿ ಹಿಂಗೆ ಏನಂತಾರೆ ಇದಕ್ಕೆ ರೀ, ಅದ ಬಟ್ ಹಿಂಗೆ ಇದನ್ನ ಕರ್ಟನ್ ಗತ್ಲೆ ಐತಿದ್ ಆಕ್ಚುಲಿ ಡೋರು ಅಲ್ಲಲ್ಲ, ನೆಟ್ ಬಟ್ಟಿ ಐತದ ಅಂದ್ರೆ ಪ್ರಾಪರ್ ಅದನ್ನ ಅಟ್ಯಾಚ್ ಮಾಡಿ ನಮ್ ಬಾಕಲದ ಸೈಜ್ ನೋಡಿ ಏನೋ ತರ್ಸಾರು. ಎಕ್ಸಾಕ್ಟ್ಲಿ ನಮ್ ಬಾಕಲ್ ಸೈಜ್ ಎಷ್ಟೈತೆ ಅದ್ರ ಪ್ರಕಾರ. ಸೊ ಇದನ್ನ ಹಚ್ಚಂದ್ರೆ ಇದು ಒಂದು ನೆಟ್ ಡೋರ್ ಮಾಡಿಸ್ದಂಗನ ಆಗ್ಬಿಡ್ತತಿ. ಹಿಂಗಾಗಿ ವೆಂಟಿಲೇಷನ್ ಬರ್ತೈತಿ, ಗಾಳಿನೂ ಓಡಾಡ್ಕೋತಾ ಇರ್ತತಿ, ಮತ್ ಸೊಳ್ಳಿ ಆಗ್ಲಿ ಮತ್ ಅಂತವ್ ಏನು ಒಳಗೂ ಬರಂಗಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಈಗ ಅದನ್ನ ಅಟ್ಯಾಚ್ ಮಾಡ್ಬೇಕು, ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಹಿಡಿಯಕ್ಕ. ಮಾಡೋಣ. ಪಟಾಪಟ ಹಚ್ಚಿ ಮುಗಿಸ್ಬೇಕು ಅಂತ ಗುದ್ದಾಡಕತ್ತೀವಿ. ನಮ್ ಚಿಕ್ಕು ಇವ್ರ ಜೊತೆ ತಾನು ಸ್ಟೂಲ್ ಮೇಲೆ ಇರುದು, ತಾನು ಇಳಿದು, ತಾನು ಹಚ್ಚುದು. ಹೆಂಗೇರಿ ದೀಕ್ ಪಪ್ಪನ್ ಜೋಡಿ? ಅಮ್ಮೆ ಅಂದ್ರೆ ನೀ ಮಾಡೋ ಒಂದ್ ಏನಲ್ಲ ಕೆಲ್ಸ, ತಾನು ಏರು ಗಡ್ಬಡಿ ನಡೆದೈತ ಅವಂಗ, ತಾನು ಇರೋದನ್ ಇದ್ ನೋಡ್ರಿ ನೋಡ್ರಿ. ಅದ ಸೊಕಾಸ ಸೊಕಾಸ್ ಬೀತಿ ಚಿಕ್ಕು ಚಿಕ್ಕು ಬೀತಿ ನೋಡ್ರ, ಅದ ನೋಡ್ರ, ಅದ ಸರ್ಕಸ್ ನೋಡ್ರಿ. ನನ್ ಪ್ಯಾಂಟ್ ಚೀಳಿ ನಗತ್ತಾನ ಮತ್ತ ನೀನಪ್ಪ ಈಗ ತಲೆ ಇಕ್ಕಿದ್ನೆಲ್ಲ ಹೊರ ಮಾಡ್ಕೋತ. ಚಿಕ್ಕನ ಅಂದ್ರೆ ಜಾಸ್ತಿ ಕೆಲ್ಸ ಆಗತ್ತೈತ್ರಿ. ಏ ನೀನ ಅದೇ ಹಣ ಹತ್ತನ್ರಲ್ಲ, ನೀವ್ ಅಂಟಸ್ರಿ ಹೋಕ್ಕಿತಿ ಹೋಗಿತ್ತಾನ. ಏನಯ್ಯವ ಈ ಹುಡುಗನ್ ಕರ್ಕೊಂಡ 5 ನಿಮಿಷದ ಕೆಲ್ಸ 5 ತಾಸ್ ಹಿಡಿತೈತ್ ನೋಡು. ಕುಡ್ಕೊತು ತಾನ? ಹಾ ಕುಡ್ಕೊತ್ಲ. ಇವೇ ಪರ್ಫೆಕ್ಟ್. ವಾವ್.
ನೋಡ್ರಿ ಫೈನಲಿ ನಮ್ದ ನಂದೇನಿತ್ತಲ್ಲ ನನಗ ಬೇಕು ಬೇಕು ನೆಟ್ ಡೋರ್ ಬೇಕಂತ, ಸೊ ಅದು ಕಂಪ್ಲೀಟ್ ಆಯ್ತು. ಬಾರಿ ಹುಡುಕಿ ತೆಗ್ದಿದ್ರೆ ರೀ ಆಪ್ಷನ್. ಸೊ ಇದು ಆಕ್ಚುಲಿ ಸೈಡ್ ಕೇನೈತಲ್ಲ ಅದೆಲ್ಲ ಗ್ಲೂ ಐತಿ. ಗ್ಲೂ ಲೇ ಅಂದ್ರ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡನ ತರ್ಸಿತ್ತು, ಹಿಂಗಾಗಿ ಸೈಡ್ ಕೆಲ ಗ್ಲೂ ಲೇ ಅನ್ಸೈತಿ. ನಡು ಏನೈತಲ್ಲ ಇದು ಮ್ಯಾಗ್ನೆಟ್ ಐತಿ. ಓಪನ್ ಮಾಡಿ, ಹೋಗಾಕ್ ಬರಕ್ ಜಾಗ ಬೇಕಲ್ಲ, ಹಿಂಗಾಗಿ ಇದು ಓಪನ್ ಮಾಡಿ ನೋಡೋಣ. ತಾನ ಆಟೋಮ್ಯಾಟಿಕ್ಲಿ ಅಂಟ್ಕೋತೈತಿ ನೋಡದ. ಸೊ ಇದ್ರ ಕೆಲಸ ಕೆಲಸ ಇದ್ದಂದ್ರ ಚಲೋ ಆತಪ್ಪ. ಚಿಕ್ಕ ನಾ ಹೆಂಗ್ ಪ್ರೊಟೆಕ್ಟ್ ಮಾಡ್ಲಿ, ಹೊರಗೆ ಹೋಗುದ ಅನ್ನತ್ತಿದ್ದೆ. ಏನ್ ಹೋಗಿಲ್ಲ ಹೊರಗೆ, ಕರೆ ಇದು ಗೊತ್ತಾತಂದ್ರ ಹೋಗ್ತಾನ. ಸ್ವಲ್ಪ ಗಾಳಿ ಜೋರ್ ಇತ್ತಂದ್ರ, ಭಾಳ ಗಾಳಿ ಜೋರ್ ಇತ್ತಂದ್ರ ಒಂಚೂರು ಇದನ್ನಾಕ. ಇಲ್ಲಿ ಮ್ಯಾಲ ಅಂಟಿಸೈತಿದ ಈ ರೀತಿ ವೆಲ್ಕ್ರೋ ಐತಿ. ಸೊ ಪೂರ ಫ್ರೇಮ್ಗಿದೆಲ್ಲ ವೆಲ್ಕ್ರೋ ಹಚ್ಬಿಟ್ಟೈತಿ. ಒಂದ್ ಸ್ವಲ್ಪ ಯಾಕೋ ತಳಗ ಲೂಸ್ ಅನ್ಸತೈತಿ, ಯಾಕಂದ್ರೆ ಹೈಟ್ ಸ್ವಲ್ಪ ಇನ್ನೊಂದ್ಚೂರು ಹೈಟ್ ಬೇಕಾಗಿತ್ತು. ಅಥವಾ ಸಂಜಿಕ ಸೊಳ್ಳಿ ಕಾಟ ಹೋತ್ ಮೇನ್ ಸೊಳ್ಳಿ ಕಾಟ ಹೋಗ್ಲಕ್ಕ ಗಾಳಿ ಗಾಳಿ ಬೇಕಾಗಿತ್ತು ನನಗೆ. ಹೊಟ್ಟೆ ಈಗ ಮಳಿ ಹಾಕು ಹಾಕೋದಕ್ಕೆ. ಹಂಗದ ಓಪನರ್ ಮಾಡ್ರಿ, ಚಲೋ ರೀ ಅದಾವೆಲ್ಲ ನೋಡೋಣ. ಅಂತ ಹೆಂಗ್ ನಾವು ಅಲ್ಲಿ ಮಳಿ ಬಡಿಬೇಕು ಅದಕ್ಕೆ, ಏನು ಇದ್ರದ್ದು ಇನ್ವಿಸಿಬಲ್ ಹುಕ್ಸ್ ನೋಡೋಣ. ಖರೆ ಜೋತಾಡ್ದಂಗೆ ಕಾಣಿಸ್ತೈತ್ರಿ ಹುಕ್ಸ್ ಹಾಕಿತ್ರ. ಮಳಿ ಹಾಕಿರೋಣ ಪರ್ಫೆಕ್ಟ್, ಹಿಂಗೆ ವಾಲಿಗೆ ಅಟ್ಯಾಚ್ ಆದಂಗೆ ಕಾಣ್ತೈತ. ಏನೋ ಯಾವ ಪ್ಯಾಂಟಿಂಗ್ ಹಚ್ಚರೂ ಮಳಿ ಬಡಿಯಬೇಕಲ್ಲ ಇನ್ನ. ಮಳಿ ಯಾವ ಪ್ಯಾಂಟ್ ಯಾವ ಪೇಂಟಿಂಗ್ ಬೇರೆ ಬೇರೆ ತಂದ್ರೂ ಫ್ಯೂಚರ್ ಒಳಗೂ ಮಳಿ ಬಡಿಯಬೇಕಲ್ಲ ನಾವು. ಮಳಿ ಬಡಿಯಲ್ದಂಗ್ ಮಾಡ್ರ ಹುಕ್ಸ್ ಆಪ್ಷನ್ ಐತೆ ಆಕ್ಚುಲಿ, ಬಟ್ ಅದ್ ಜೋತಾಡ್ದಂಗ್ ಕಾಣ್ಬೋದು ನಂಗೆ ಅನ್ಸೋ ಮಟ್ಟಿಗೆ ನೋಡೋಣ. ದ ಕಿಚನ್ ಇಸ್ ದ ಹಾರ್ಟ್ ಆಫ್ ದ ಹೋಮ್. ಅರೇ ಎಲ್ಲ ಬ್ಲೂ ನಾದಲ್ಲ. ದ ಕಿಚನ್ ಇಸ್ ಅ ಸೀಸನ್ಡ್ ವಿತ್ ಲವ್. ಈಗ ಜಸ್ಟ್ ಏನ್ ಓಪನ್ ಮಾಡಿದ್ವಲ್ಲ ಅವು, ಇಲ್ಲೇ ನನಗ ಕಿಚನ್ ವಾಲ್ ಪೇಂಟಿಂಗ್ಸ್ ಬೇಕಾಗಿದ್ದು. ಇದು ನಮ್ದು ಟೋಟಲ್ ಡೈನಿಂಗ್ ಏರಿಯಾ. ಸೊ ಮ್ಯಾಲೆ ಈ ರೀತಿ ಪಿ ಒ ಪಿ ಹ್ಯಾಂಗಿಂಗ್ ಲೈಟ್, ಮತ್ತೆ ಅಲ್ಲೇನು ಇದು ಜಾಗ ಬಿಟ್ಟಾರಲ್ಲ ಅಂದ್ರ ಇದೇನು ಜಾಸ್ತಿ ಜಾಗ ಕಾಣತ್ತಲ್ಲ ಇಲ್ಲಿ ಪೇಂಟಿಂಗ್ಸ್, ಈ ರೀತಿದ್ರ ಥೀಮ್ ಇತ್ತು. ಬಟ್ ಇಷ್ಟು ದಿನ ನನಗ ವಿನಯವ್ರಿಗೆ ಯಾವುದೂ ಹಿಂಗಂದ್ರೆ ಚಲೋ ಪೇಂಟಿಂಗ್ ಸಿಗವಾಗಿದ್ದು. ಫೈನಲಿ ನಾನು ಆನ್ಲೈನ್ ಕೆಲವೊಂದು ಪೇಂಟಿಂಗ್ ಸೆಲೆಕ್ಟ್ ಮಾಡಿ ಅನ್ಕ ಬಿಡೋದ್ಕಿಂತ ಈಗ ಸದ್ಯ ಯಾವ್ದು ಲೈಕ್ ಆಗ್ತೈತೆ ಅದನ್ನರೆ ತರಿಸಿ ಹಾಕೋನು, ಅಟ್ ಲೀಸ್ಟ್ ಹೆಂಗೆ ಕಾಣ್ತಾವು ಏನ್ ಕಾಣ್ತಾವು ಆದ್ರೆ ಗೊತ್ತಾಗ್ತೈತಿ ಅಂತ ಈ ರೀತಿ ಪೇಂಟಿಂಗ್ಸ್ ತರಿಸೀವಿ. ಈಗ ಜಸ್ಟ್ ಓಪನ್ ಮಾಡಿ ನೋಡಾಕತ್ತೀವಿ. ಬಟ್ ಈಗ ಇದಕ್ಕೆ ಹಿಂದೆ ಇದನ್ನ ಕೊಟ್ಟಾರ ಮಳಿ ಹೊಡೆದು ಹಾಕ್ಬೇಕು. ವಿನಯವ್ರಿಗಂತರೂ ಇಚ್ಛಾ ಇಲ್ಲ ಮನೆಗೆ ಮಳಿ ಹೊಡೆಯೋದು. ನೀವ್ ಎಷ್ಟು ದಿನ ಹಿಂಗ ಮಳಿ ಹೊಡೆಯಲ್ದ ಮನಿನ ಪ್ರೊಟೆಕ್ಟ್ ಮಾಡೋರ? ಹಾಂ ಡಿಫಿಕಲ್ಟ್ ಐತಪ್ಪ ನಂದ. ಸೊ ನೋಡೋಣ ತೋರಿಸ್ತಾರೆ. ಈ ರೀತಿ ಆರ್ ಫ್ರೇಮ್ ತರ್ಸಿನಿ. ಹೆಂಗೈತಂದ್ರ ಬ್ಲೂ ಮತ್ತ ಕ್ರೀಮ್ ಕಲರ್ ಒಳಗ ಈ ರೀತಿ ಅಂದ್ರ ಒಂದ್ ಬ್ಲೂ ಒಂದ್ ಕ್ರೀಮ್ ಒಂದ್ ಬ್ಲೂ ಒಂದ್ ಕ್ರೀಮ್. ಆರ್ ಪೋಸ್ಟರ್ ಯಾವ್ಯಾವ್ದೋ ತೋರಿಸ್ತೀನಿ. ಆಕ್ಚುಲಿ ಆರು ಚಾರು ಕುಂಡಿರ್ತಾವಲ್ಲೋ ಡೌಟ್ ಐತಿ ಎಷ್ಟು ಕುಂಡಿರ್ತಾವ ಅಷ್ಟರ ಕುಂಡಿರ್ಸ್ಬೇಕು ಅಂತ ಐತಿ. ಏನೈತಿದ ಮೀಲ್ಸ್ ಅಂಡ್ ಮೆಮರೀಸ್ ಆರ್ ಮೇಡ್ ಹಿಯರ್ ಇದೊಂದೈತಿ. ಕರೆ ಕಲರ್ ಚಲೋ ಐತಿಲ್ಲ. ದ ಕಿಚನ್ ಇಸ್ ಸೀಸನ್ ವಿತ್ ಲವ್. ಆಮೇಲೆ ಬ್ಲೆಸ್ ದಿಸ್ ಕಿಚನ್ ಕುಕಿಂಗ್ ವಿತ್ ಲವ್. ಇದ ಏನೋ ಬೋನ್ ಆಪಟೈಟ್, ಇದ್ರ ಮೀನಿಂಗ್ ನಂಗೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರ ಹೇಳ್ರಿ. ದ ಕಿಚನ್ ಇಸ್ ದ ಹಾರ್ಟ್ ಆಫ್ ದ ಹೋಮ್. ಸೊ ಈ ರೀತಿ ಅದಾವು. ಲೆಟ್ಸ್ ಟ್ರೈ ನೋಡಿ ಎಷ್ಟೆಷ್ಟು ಕೊಂಡಿರ್ತಾವ ಏನೇನ್ ಆಗ್ತೈತಿ. ಆಟೋಮ್ಯಾಟಿಕ್ಲಿ ಅಂಟೈತದ ಹೆಂಗೈತ್ ಮ್ಯಾಜಿಕ್ ಮ್ಯಾಜಿಕ್ ಡೋರ್ ಐತದ ಮ್ಯಾಜಿಕ್ ಡೋರ್ ಯಾರ
ಅದ ಹೆಂಗ ಮ್ಯಾಜಿಕ್ ಡೋರ್ ಐತದ್ ಮ್ಯಾಜಿಕ್ ಡೋರ್ ಚಿಕ್ಕು ಹೊರಗೆ ಹೋಗ್ಬರ್ತೈತ ಹಚ್ಚೈತಿ ಬಿಡು ಬರೇ ಬರೇ ಹೋಗ್ತಾನಲ್ಲ ಅಲ್ಲಿ ಬಂಡೆ ಕಡೆ ಬಿಡು ಬಿಡು ಸಾಕತ್ ಹೆಂಗತ್ ಎಕ್ಸಾಮ ಎಕ್ಸಾಮ್ ಹೆಂಗತ್ ಇವತ್ತ ಎಕ್ಸಾಮ್ ಇರ್ಲಿಲ್ಲಲ್ಲ ಇವತ್ತು ರೆಗ್ಯುಲರ್ ಸ್ಕೂಲ್ ನಾಳೆ ನಾಳೆ ಲಾಸ್ಟ್ ಪೇಪರ್ ಅಜ್ಜಿಗ ನಂಗೆ ಕನ್ಫ್ಯೂಸ್ ಆತ ಎಕ್ದಮ್ ನಂಗೆ ಯಾವ್ದು ಕೆಫೆ ಒಳಗೆ ಕುತ್ತಂಗ ಅನ್ಸಂಗತ್ತೆ. ಸೊ ಎಷ್ಟು ದಿನ ಆಯ್ತು ಗೊತ್ತು ಅಂದ್ರೆ ಅವ್ರ ಇಂಟೀರಿಯರ್ ಅವ್ರು ನಮಗ್ ಹೇಳ್ಬಿಟ್ಟಿದ್ರು ಇಲ್ಲೇನ್ ಬೇಕದ್ ಹಚ್ಕೋರಿ ಅಂತ. ಫೈನಲಿ ಒಂದ್ ವರ್ಷ ಆಗ ಬಂತೆ ನಮ್ಮ ಮನೆಗೆ ಬಂದು ಈಗ ಫೈನಲಿ ಒಂದ್ ಕಂಪ್ಲೀಟ್ ಆಯ್ತು. ಏನ್ ಹಚ್ಚನು ಏನ್ ಹಚ್ಚನು ತಲೆ ಕೆಟ್ಟಂಗ ಆಗಿತ್ತು. ಬಟ್ ನಮ್ಗೆ ಹೆಂಗ್ ಬೇಕಾಗಿತ್ತಂದ್ರ ನಮ್ ಮನಿ ಇಂಟೀರಿಯರ್ ಅದು ಮ್ಯಾಚ್ ಆಗ್ಬೇಕು, ಪ್ಲಸ್ ಇದು ಕಿಚನ್ ಏರಿಯಾ ಅಲ್ಲ. ಸೊ ಕಿಚನ್ ಏರಿಯಾ ಥೀಮಕ್ ಮ್ಯಾಚ್ ಆಗ್ಬೇಕು ಅಂದ್ರೆ ಏನೋ ಒಂದು ರ್ಯಾಂಡಮ್ ತಂದ ಪೇಂಟಿಂಗ್ಸ್ ಹಚ್ಚೋದು ಒಳ್ಳಾಗಿತ್ತು. ಥೀಮ್ ಮ್ಯಾಚ್ ಆಗ್ಬೇಕು. ಮತ್ತ ಯು ಇನ್ ಕೋಟ್ಸ್ ಅದಾವಲ್ಲ ಇವ್ ನನಗ್ ಬಹಳ ಲೈಕ್ ಆಗ್ಯಾವ ಅಂದ್ರೆ ಒಂದ್ ಪರ್ಫೆಕ್ಟ್ ಕೋಟ್ ಅಂತಾರಲ್ಲ ಆ ರೀತಿ ಆಗ್ಯಾವ. ಮತ್ ಕಲರ್ ಕಾಂಬಿನೇಷನ್ ನಂಗ್ ಬಹಳ ಲೈಕ್ ಆಯ್ತು. ಸೊ ಫೈನಲಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ನಿ. ಮತ್ತೆ ವಿನೋರಿಗೆ ತೋರ್ಸನ ಅವ್ರಿಗೂ ಲೈಕ್ ಆಯ್ತು, ಆಯ್ತು ಇವನ್ನ ಹಚ್ಬಿಡೋಣ ಅಂತ ಹೇಳಿ ಹಚ್ಚೀವಿ. ಸೊ ಫೈನಲಿ ಇವತ್ ನನ್ ಕಿಚನ್ ಲುಕ್ ಏನೈತಲ್ಲ ಅದು ಕಂಪ್ಲೀಟ್ ಆಯ್ತು. ನಿಮ್ಗೆ ಅನ್ಸತ್ತ ಚಲೋ ಅನ್ಸತ್ತಲ್ಲ ಮಸ್ತ್ ಕಾಣತ್ತೆ. ಇವಿನಿಂಗ್ ಡಿನ್ನರ್ ಟೈಮ್ ಅಡ್ಗೆ ರೆಡಿ ಮಾಡತ್ತೀನಿ. ರೆಡಿ ಮಾಡತ್ತೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಆಗೈತಿ. ಮಧ್ಯಾಹ್ನದೆಲ್ಲ ಚಪಾತಿ ಪಲ್ಯ ಐತಿ, ಹಿಂಗಾಗಿ ಈಗ ಒಂದ್ ಸ್ವಲ್ಪ ಬಿಸಿ ಅನ್ನ ಸಾರ ಮಾಡೋಣ ಅಂತ ಬಿಸಿ ಅನ್ನ ಆಲ್ರೆಡಿ ರೆಡಿ ಆಗೈತಿ. ಸಾರಷ್ಟು ಕುದಿಯಾಕತೈತಿ. ಇನ್ನ ಸೈಡ್ಗೆ ಒಂದ್ ಸ್ವಲ್ಪ ಎಣ್ಣೆ ಕಾಸಗಿಟ್ಟಿನಿ. ಎದಕ್ಕಂದ್ರ ನಮ್ ಸಾನು ಒಂದ್ ಸ್ವಲ್ಪ ಏನಾದ್ರೂ ಮಾಡಿ ಏನಾದ್ರು ಮಾಡಲ್ಲ ಸ್ನಾಕ್ಸ್ ಅಂತ ಮಾತಾಡು. ಸೊ ಡಿಮಾರ್ಟ್ ಒಳಗಿಂದ ಇವು ಪೊಟ್ಯಾಟೋ ಬೈಟ್ಸ್ ತಂದು ಇಟ್ಟಿದ್ವಿ. ಸೊ ಅದನ್ನ ಕರತ್ರ ಆಯ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಊಟದ ಜೊತೆ ಅಂತ ಹೇಳಿ ಎಣ್ಣೆ ಕಾದ ಮೇಲೆ ಈಗ ಅದನ್ನಷ್ಟು ಕರಿಬೇಕು. ನಮ್ ಚಿಕ್ಕು ಅಂತರೂ ಕಿಚನ್ ಹಾಲತ್ ನಿಮಗ್ ತೋರಿಸ್ತೀನಿ, ನನಗ್ ಅಡ್ಗಿ ಮಾಡಕ ಕೊಡವಲ್ಲ ಅಲ್ಲಿ ನೋಡ್ರಲ್ಲಿ ಅಲ್ಲಿ ಹೋಗಿ ಏರ್ಕೊತಾನು. ಇಲ್ಲಿ ನೋಡ್ರಿ ಸಾನ್ವಿನ್ ಡಬ್ಬಿಗೆ ಚಲ್ಲಾನು, ನುಗ್ಗಿಕಾಯಿ ಚಲ್ಲಾನು, ದಾಳಿಂಬ್ರಿ ತಗೊಂಡು ಅಲ್ಲೇ ಒಂದ್ ಸ್ವಲ್ಪ ಸ್ವಲ್ಪ ತಿಂದಿಟ್ಟಾನು. ಪೂರ ನನ್ನ ಅಡ್ಗೆ ಆಗೋ ತನಕ ಈ ರೀತಿ ನಡೆದಿರ್ತೈತಿ. ಸಾನೂನ್ ಅಭ್ಯಾಸ ಆಗಳೆ ಪೂರ ಆಯ್ತು. ಫಸ್ಟ್ ಸಾನೂನ್ ಅಭ್ಯಾಸ ತಗೊಂಡಿ, ನಾಳೆ ಲಾಸ್ಟ್ ಪೇಪರ್ ನೋಡಿ. ಇಲ್ಲಿ ನೋಡಿ ಇಷ್ಟೊತ್ತನ ಸಾನೂಂದ ಅಭ್ಯಾಸ ಆಯ್ತು, ನಾಳೆ ಲಾಸ್ಟ್ ಪೇಪರ್ ಐತಿ ಸಾನೂಂದ. ಹಿಂಗಾಗಿ ನಮ್ ಸಾನು ಫುಲ್ ಖುಷ್ ಆಗ್ಯಾಳು. ಮತ್ ನಾಳೆ ಸ್ಕೂಲ್ ಒಳಗೆ ಏನ್ ಮಾಡೋರ್ತೀರಿ ಅಲ್ಲಿ ಹೇಳ, ನಾಳೆ ಏನೇನ್ ಹೇಳ ನಿಮ್ ಟೀಚರ್ಸ್? ಪಾರ್ಟಿ. ಮತ್ತ ಅಷ್ಟ, ನಾಳೆ ಪಾರ್ಟಿ ಮಾಡೋದಾಯ್ತು ಆಫ್ಟರ್ ಎಕ್ಸಾಮ್ ಹೋದಿಲ್ಲ. ಸೊ ನಿಮಗ್ ಏನ್ ಬೇಕಾದ್ ತಗೊಂಬಾರ್ದಿ ಅಂತೇಳ್ಯಾರ. ಡೈಲಿ ಅವ್ರ ಸ್ಕೂಲ್ ಒಳಗೆ ಹೆಲ್ದಿ ಫುಡ್ ತರೋದಂತ ರೂಲ್ ಐತಿ. ನಾಳೆ ಲಾಸ್ಟ್ ಡೇ ಐತಿ, ನಾಳಿಂದ ಲಾಸ್ಟ್ ಒಂದ್ ಪೇಪರ್ ಆಯ್ತಂದ್ರೆ ಆಯ್ತು, ಸಾನೂನ್ ವೆಕೇಶನ್ ಸ್ಟಾರ್ಟ್ ಆಗ್ತೈತಿ. ಹಿಂಗಾಗಿ ನಾಳೆ ನಿಮ್ಗೇನ್ ಬೇಕ ತಿನ್ನಕ್ ತಗೊಂಬರತ್ತೆ ಹೌದಲ್ಲ ಚಿಕ್ಕು? ಎಸ್, ಸಮರ್ ಕ್ಯಾಂಪು ಐತಿ ಚಿಕ್ಕು. ನಾಳೆ ಅಕ್ಕನ್ ಲಾಸ್ಟ್ ಪೇಪರ್, ದಂಗಿ ಮಾಡೋದು ದಂಗಿ ಮಾಡೋದು ಹುಲ್ಲ. ಈಗ ಮುಮ್ಮನ ಅರ್ಧ ತಲಿತಿತ್ತೀವಿ, 2 months ಪೂರ ತಲಿ ತಿನ್ನೋದು. ಸಾವಕಾಶ್ ಸಾವಕಾಶ್ ಬಬ್ಬು ಸಾವಕಾಶ್. ಚಲೋ ಪಟ ಪಟ ಕರಿತೀನಿ, ಪಟ ಪಟ ಊಟ ಮಾಡ್ರಿ, ಜಲ್ದಿ ಮಲ್ಕೋರಿ. ಜಸ್ಟ್ ಚಿಕ್ಕು ಮತ್ತು ಸಾನ್ವಿದೆಲ್ಲ ಊಟ ಗಿಟ ಮಾಡಿಸ್ನಿ, ಕಿಚನು ಎಲ್ಲ ಕ್ಲೀನ್ ಮಾಡೀನಿ. ಇನ್ನು ನಂದು ಮತ್ತು ವಿನಯವ್ರದ್ದು ಅಷ್ಟೇ ಊಟ ಆಗಬೇಕು. ಅದಕ್ಕಿಂತ ಫಸ್ಟ್ ಈಗ ವಿನಯವ್ರದ್ದು ಮೀಟಿಂಗ್ ನಡೆದೈತಿ. ಸೊ ಅವ್ರದ್ದು ಮೀಟಿಂಗ್ ಆಗೋ ತನಕ ನಾನು ವೇಟ್ ಮಾಡಬೇಕು. ಹಿಂಗಾಗಿ ಡೈಲಿ ಏನು ಮಾಡ್ತೀನಿ ಅಂದರೆ ಈಗ ಭಾಳ ಸಮ್ಮರ್ ಸೀಸನ್ ಐತಲ್ಲ, ಭಯಂಕರ ಅಂದ್ರೆ ಭಯಂಕರ ಶೆಕೆ ಆಗಾಕತ್ತೈತೆ ಮನ್ಯಾಗ. ಸೊ ಡೈಲಿ ಸಾನು ಮತ್ತು ಚಿಕ್ಕಂದು ನೋಡ್ರಿ, ನಮ್ಮ ಚಿಕ್ಕು ಆಲ್ರೆಡಿ ರೆಡಿಯಾಗಿ ನಿಂತಾನೆ. ಊಟಾಗಣ ಏನು ಮಾಡ್ತೀನಿ, ಟೆರೆಸ್ ಮೇಲೆ ಅಥವಾ ಪ್ಯಾಸೇಜ್ ಒಳಗೆ ಹೊರಗೆ ಒಂದು ಸ್ವಲ್ಪ ಗಾಳಿಯಾಗ ಆಡಿಸ್ತೀನಿ. ಅಂದ್ರೆ ಚಿಕ್ಕು ಒಂದ್ ಸ್ವಲ್ಪ ಗಾಳಿಗೆ ಜಲ್ದಿ ಮಲ್ಕೊಂಡ್ಬಿಡ್ತಾನು. ಏನ್ ಮಾಡ್ತೀವಿ ಬಾಬು, ಬರ್ತೀವೋ ಟಿವಿ ನೋಡ್ತೀಯೋ? ಏನ ಒಂದ್ ಡಿಸೈಡ್ ಮಾಡಿ, ಏನ್ ತಿಳಿಯೋದನಕ್ಕೆ ದೊಡ್ಡ ಮುಷ್ಕಿಲ್ ಇಲ್ಲ. ಟಿವಿ ನೋಡಕ್ಕಿದ್ದೀನಿ, ನೋಡ್ಕೊತ್ಕೊಂಡ್ರೆ ನಾನು ಚಿಕ್ಕು ಹೋಗ್ತೀವಿ.
ಬಾ ಮತ್ತೆ ಹೊರಗೆ ಗಾಳಿಗೆ ಆಟ ಆಡಿ ಬರೋಣ ಒಂದು ಸ್ವಲ್ಪ. ಚಲೋ, ಸೊ ಹಿಂಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗೊಳಗೆ. ಬಾಯ್ ಚಿಕ್ಕು, ಬಾಯ್ ಮಾಡು. ಬಾಯ್ ಸನು, ಬಾಯ್ ಮಾಡು. ಚಂದಂಗೆ ಮುಖ ಮಾಲ್ ಮಾಡೆ, ಚಂದಂಗೆ ಮುಖ ಕಾಣುವತ್ತಿನಿಂದ. ಜಲ್ದಿ ಜಲ್ದಿ. ಬಾಯ್.